ಬೆಳಗಾವಿ ಬಿಜೆಪಿಯಲ್ಲಿ ಎರಡು ಬಣಗಳ ಮಧ್ಯೆ ಇದೀಗ ಕಿತ್ತಾಟ ಶುರುವಾಗಿದೆ ಸಿಎಂ ಭೇಟಿಗೆ ಮುಂದಾಗಿದ್ದಾರೆ ಉಮೇಶ್ ಕತ್ತಿ ಕತ್ತಿ ನೇತೃತ್ವದಲ್ಲಿ ನಿಯೋಗವನ್ನು ಕೂಡ ಸಿದ್ಧಪಡಿಸಲಾಗಿದೆ ಶಾಸಕ ಸದ ಸಂಸದರನ್ನೊಳಗೊಂಡಿರುವಂತಹ ನಿಯೋಗ ಅನ್ನುವಂತಹ ಮಾಹಿತಿ ಸೊ ಈ ನಿಯೋಗ ಸಿಎಂ ಭೇಟಿಯಾಗುವುದಕ್ಕೆ ಮುಂದಾಗಿದೆ ಜಾರಕಿಹೊಳಿ ಟೀಂ ದೂರವಿಟ್ಟು ಸಿಎಂ ಭೇಟಿಗೆ ನಿರ್ಧರಿಸಲಾಗಿದೆ ಎರಡು ಗಂಟೆಗೆ ಸಿಎಂ ಗೃಹ ಕಚೇರಿಯಲ್ಲಿ ಇವತ್ತು ಭೇಟಿ ಮಾಡುವುದಕ್ಕೆ ನಿಗದಿಯನ್ನು ಕೂಡ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಬೆಳಗಾವಿಯಲ್ಲಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸಭೆ ನಡೆಸಿದ್ದಾರೆ ನಿನ್ನೆ ಲಖನ್ ಜಾರಕಿಹೊಳಿ ಕೂಡ ಮಾತನಾಡಿದ್ರು ಉಮೇಶ್ ಕತ್ತಿ ಅವರು ಶಶಿಕಲಾ ಜೊಲ್ಲೆ ಅವರು ಒಂದು ಸಭೆ ನಡೆಸಿದ್ರು ಈ ಸಭೆಯ ಬಗ್ಗೆ ಒಂದು ಪರೋಕ್ಷವಾಗಿ ಟೀಕೆಗಳನ್ನು ಕೂಡ ವ್ಯಕ್ತಪಡಿಸಲಾಗಿತ್ತು ಸೊ ಈ ನಿಟ್ಟಿನಲ್ಲಿ ಅಲ್ಲಿ ಎರಡು ಬಣ್ಣ ನಿರ್ಮಾಣವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅದು ಜಾರಕಿಹೊಳಿ ಟೀಮ್ ಅಂಡ್ ಉಮೇಶ್ ಕತ್ತಿ ಟೀಮ್ ಅನ್ನುವಂತಹ ಮಾಹಿತಿ ಹಾಗಾದ್ರೆ ಈ ನಿಯೋಗದಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನುವಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಶ್ರೀಕಾಂತ್ ಈ ನಿಯೋಗದಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೆ ಜೊತೆಗೆ ಅವರ ಅವರು ಯಾವ ರೀತಿಯಾಗಿ ಕಂಪ್ಲೇಂಟ್ ಮಾಡೋದಕ್ಕೆ ಇದೀಗ ಮುಂದಾಗಿರೋದು ನೋಡಿ ಸಭಾ ಏನು ಬೆಳಗಾವಿಯ ವಿಧಾನ ಪರಿಷತ್ ಚುನಾವಣೆ ನಂತರ ಹೊತ್ತಿಕೊಂಡಿರುವಂತಹ ಬೆಳಗಾವಿಯಲ್ಲಿನ ಬೆಂಕಿ ಈಗ ಹೊತ್ತಿ ಉರಿತಾ ಇದೆ ಒಂದು ಕಡೆ ಏನಂತಂದ್ರೆ ಜಾರಕಿಹೊಳಿ ಬನ ಮತ್ತೊಂದು ಕಡೆ ಏನಂತಂದರೆ ಉಮೇಶ್ ಕತ್ತಿ ಬನದ ನಡುವೆ ಭಾಳಷ್ಟು ಏನಂತಂದರೆ ವಾಗ್ವಾದ ಜೊತೆಗೆ ಸಭೆ ಮತ್ತೊಂದು ಸಭೆ ಹೀಗೆ ಈ ರೀತಿಯಾದಂಥ ಒಂದು ತಿಕ್ಕಾಟ ಪ್ರಾರಂಭ ಆಗಿದೆ ಇದರ ನಡುವೆ ಇವತ್ತು ಏನಂತಂದರೆ ಜಾರಕಿಹೊಳಿ ಸಹೋದರರ ವಿರುದ್ಧ ಒಂದು ಸಿ ಎಮ್ಗೆ ದೂರು ನೀಡೋ ನಿಟ್ಟಿನಲ್ಲಿ ಏನು ರ ಕತ್ತಿ ಟೀಮ್ ಇವತ್ತು ಏನಂತಂದರೆ ಬೆಂಗಳೂರಿಗೆ ಒಂದು ಪ್ರಯಾಣವನ್ನು ಬೆಳೆಸಿರುವಂಥದ್ದು ಏನು ಅದರಲ್ಲಿ ಏನು ಮಾಜಿ ಡಿ ಸಿ ಎಮ್ ಆಗಿರುವಂಥ ಲಕ್ಷ್ಮಣ್ ಸವದಿ ಹಾಗೆಯೇ ಮಹಾಂತೇಶ್ ಕೌಟಗಿಮಠ್ ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಹಾಗೇನೆ ಸಚಿವರಾದಂಥ ಉಮೇಶ್ ಕತ್ತಿ ಹಾಗೇನೆ ಶಶಿಕಲಾ ಜೊಲ್ಲೆ ಸೇರಿದಂತೆ ಸುಮಾರು ಎಂಟು ಜನ ಶಾಸಕರು ಆ ಒಂದು ಸಭೆ ಆ ಒಂದು ನಿಯೋಗದಲ್ಲಿ ಇರ್ ಇರ್ದಿದ್ದಾರೆ ಏನಂತಂದರೆ ಇರ್ತಾರೆ ಅವರು ಏನಂತಂದರೆ ಕೃಷ್ಣ ಏನು ಸಿ ಎಂ ಅವರ ಗೃಹ ಕಚೇರಿ ಕೃಷ್ಣಾದಲ್ಲಿ ಎರಡು ಗಂಟೆಗೆ ಏನಂತಂದರೆ ಸಿ ಎಂ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ಮತ್ತೆ ಈ ಏನು ನಿಯೋಗವನ್ನು ತೆಗೆದುಕೊಂಡು ಹೋಗಿದ್ದಾರೆ ಆ ನಿಯೋಗದಲ್ಲಿ ಏನು ರಮೇಶ್ ಜಾರಕಿಹೊಳಿ ಹಾಗೇ ಬಾಲಚಂದ್ರ ಬಳಿ ಮಹೇಶ್ ಕುಮಟಳ್ಳಿ ಹಾಗೆಯೇ ಶ್ರೀಮಂತ್ ಪಾಟೀಲ್ ಈ ನಾಲ್ಕು ಜನ ಬಿಟ್ಟು ಏನಂತಂದ್ರೆ ನಿಯೋಗ ತೆಗೆದುಕೊಂಡು ಏನಂತಂದ್ರೆ ಇವರಿಗೆ ಸಿಟ್ಟಿರೋದು ಉಮೇಶ್ ಕತ್ ಉಮೇಶ್ ಕತ್ತಿ ಅಂಡ್ ಟೀಮ್ಗೆ ಸಿಟ್ಟಿರೋದು ಏನಂತಂದ್ರೆ ಕಳೆದ ವಿಧಾನ ಪರಿಷತ್ ಚುನಾವಣೆ ಆಗಿರ್ಬೋದು ಮತ್ತು ಲೋಕಸಭಾ ಚುನಾವಣೆ ಆಗಿರ್ಬೋದು ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರು ಪಕ್ಷದ ವಿರುದ್ಧ ಚಟುವಟಿಕೆಯನ್ನ ನಡೆಸಿದ್ದಾರೆ ಯಾಕಂತಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರ ಸಹೋದರ ಏನಂತಂದರೆ ಸತೀಶ್ ಜಾರಕಿಬಳಿ ಸ್ಪರ್ಧೆ ಮಾಡಿದರು ಆ ಸಂದರ್ಭದಲ್ಲಿ ಬಾಲ್ಚಂದ್ರ ಜಾರಕಿಬಳಿ ರಮೇಶ್ ಜಾರಕಿಬಳಿ ಏನು ಬಿ ಜೆ ಪಿಯ ಏನು ಮಂಗಳ ಅಂಗಡಿಯವರು ಏನು ಅಭ್ಯರ್ಥಿಯಾಗಿದ್ದರು ಅವರಿಗೆ ವಿರುದ್ಧವಾಗಿ ಏನಂತಂದರೆ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದರ ಜೊತೆಗೆ ಏನಂತಂದರೆ ಇತ್ತೀಚೆಗೆ ನಡೆದಂಥ ವಿಧಾನ ಚುನಾವಣೆಯಲ್ಲೂ ಸಹ ಏನು ಜಾರಕಿಹೊಳಿ ಸಹೋದರು ತಮ್ಮ ಕಿರಿಯ ಸಹೋದರ ಲಖನ್ ಜಾರಕಿಹೊಳಿಯನ್ನು ಗೆಲ್ಲಿಸೋ 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 ನಿಟ್ಟಿನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಿದ್ದಾರೆ ಹಾಗೆಯೇ ಇತ್ತೀಚೆಗೆ ಏನು ಬೆಳಗಾವಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಅಂದರಲ್ಲೂ ಪುರಸಭೆ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯಿತಿ ಸೇರಿದಂತೆ ಕೆಲವು ಏನು ಚುನಾವಣೆ ನಡೀತು ಆ ಸಂದರ್ಭದಲ್ಲೂ ಸಹ ಜಾರ್ಕಿ ಬಳಿ ಸಹೋದರರು ಬಿ ಜೆ ಪಿಯ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನೋದು ಮತ್ತೊಂದು ಆರೋಪ ಹಾಗಾಗಿ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಇದೇ ರೀತಿ ಮುಂದುವರೆದಿದ್ದೇ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ ಹಾಗಾಗಿ ಜಾರಕಿಹೊಳಿ ಸಹೋದರ ವಿರುದ್ಧ ಕ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈಗ ಕತ್ತಿ ಆ್ಯಂಡ್ ಟೀಮ್ ಈಗ ಸಿ ಎಂ ಅವರನ್ನ ಭೇಟಿ ಮಾಡಿ ಒಂದು ದೂರನ್ನ ನೀಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇದರ ನಡುವೆ ನಿನ್ನೆಯಷ್ಟೇ ಬಾಲಚಂದ್ರ ಜಾರಕಿಬಳಿ ಒಂದು ಹೇಳಿಕೆಯನ್ನು ನೀಡಿದರು ಏನಂತಂದರೆ ಇದು ಯಾವುದೇ ನಿಟ್ಟಿನಲ್ಲಿ ಅಂದರೆ ಏನು ಮೊದಲಿಗೆ ಉಮೇಶ್ ಕತ್ತಿ ಅವರ ಮನೆಯಲ್ಲಿ ಶನಿವಾರ ಕಳೆದ ಶನಿವಾರ ಸಂಜೆ ಒಂದು ಜಾರಕಿಬಳಿ ಸಹೋದರರನ್ನ ಹೊರಗಿಟ್ಟು ಏನು ಸಭೆಯನ್ನು ಮಾಡಲಾಗಿತ್ತು ಆ ರೀತಿಯಾದಂಥ ಸಭೆ ಏನಂತಂದರೆ ನಡೆಸುವಂಥದ್ದು ಸರಿಯಾದದ್ದಲ್ಲ ಯಾಕಂತಂದ್ರೆ ಮುಂಬರ್ತಕ್ಕಂಥ ಚುನಾವಣೆ ವರ್ಷ ಇರೋದ್ರಿಂದ ಸಹಜವಾಗಿ ಎಲ್ಲರೂ ಕೂಡಿ ಹೋಗಬೇಕಾಗತ್ತೆ ಆದರೆ ಈ ರೀತಿಯಾಗಿ ಸಭೆಗಳನ್ನು ಮಾಡೋದು ಸರಿಯಲ್ಲ ಜೊತೆಗೆ ಈಗ ಉಂಟಾಗಿರುವಂಥ ಏನು ಅಸಮಾಧಾನ ಏನಿದೆ ನಾವೆಲ್ಲರೂ ಕೂತ್ಕೊಂಡು ಸರಿ ಮಾಡೋಣ ಅನ್ನೋ ಮಾತನ್ನ ಹೇಳಿದರು ಆದರೆ ಈಗ ನೇರವಾಗಿ ಉಮೇಶ್ ಕತ್ತಿ ಆ್ಯಂಡ್ ಟೀಮ್ ಸಿ ಎಂ ಅವರ ಗಮನಕ್ಕೆ ಈಗ ತಳ್ಳಿಕೆ ಹೊಂಟಿರುವುದು ಇದು ಮತ್ತಷ್ಟು ಏನಂತಂದರೆ ಬಿಜೆಪಿಯಲ್ಲಿನ ಭಿನ್ನ ಮತ ಸ್ಫೋಟಗೊಳ್ಳಲಿಕ್ಕೆ ಕಾರಣ ಆಗಿರುವಂಥದ್ದು ಸಭಾ ಧನ್ಯವಾದ ಶ್ರೀಕಾಂತ್